ಚುನಾವಣಾ ಕದನ ಕಣದಲ್ಲಿ ಈಗ ಏನು ಕಾಂಗ್ರೆಸ್ನ ಉಗ್ರಪ್ಪ ಅವರನ್ನ ಕಣಕ್ಕಿಳಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಕಾರ್ಯಕರ್ತರು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಂಗ್ರೆಸ್ನ ಲೇವಡಿ ಮಾಡಿದ್ದಾರೆ. ಜಯ ಶಾಂತಾ ಅವರಿಗೆ ಹೆದರಿ ಬೇರೆ ಬೇರೆ ಜಿಲ್ಲೆಯ ಅಭ್ಯರ್ಥಿಯನ್ನು ಇಲ್ಲಿ ಕಣಕ್ಕಿಳಿಸಿದ್ದಾರೆ ಅಂತೇಳಿ ಲೇವಡಿ ಮಾಡಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಮಹಾಯುದ್ಧಕ್ಕೆ ಆಗಮಿಸಿದ ಡಿಕೆಶಿಗೆ ಸ್ವಾಗತ ಅಂತೆಲ್ಲ ಕೂಡ ಪೋಸ್ಟ್ ಮಾಡಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಅನಿಲ್ ಲಾಡ್ ಹಾಗೂ ಎಂಪಿ ರವೀಂದ್ರ ಕಡೆಗಣನೆ ಆರೋಪವನ್ನು ಮಾಡಿದ್ದ ರೆಡ್ಡಿಗಳ ವಿರುದ್ಧ ತೊಡೆತಟ್ಟಿ ಹೋರಾಟ ಮಾಡಿದ ಅನಿಲ್ ಲಾಡ್ ಲೆಕ್ಕಕ್ಕಿಲ್ಲವೇ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಇಬ್ಬರು ನಾಯಕರಿಗೆ ಅವರದ್ದೇ ವರ್ಚಿಸಿದೆ, ಗಣಿ ಮಾಲೀಕರಿಗೆ ಮಂಡಿಯೂರಿದೆಯೇ ಕಾಂಗ್ರೆಸ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೆದರಿ ಬೇರೆ ಜಿಲ್ಲೆಯ ಅಭ್ಯರ್ಥಿಯನ್ನು ಇಲ್ಲಾಕಿದ್ದಾರೆ. ಇಲ್ಲಿ ಸ್ಥಳೀಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಬದಲು ಚುನಾವಣೆಯ ಒಂದು ಫಲಿತಾಂಶಕ್ಕೂ ಮೊದಲೇ ಕಾಂಗ್ರೆಸ್ ಸೋಲನ್ನು ಒಪ್ಪಿಕೊಂಡಿದೆ ಅಂತೇಳಿ ಕಾಂಗ್ರೆಸ್ಗೆ ಲೇವಡಿ ಮಾಡಿದ್ದಾರೆ ಬಿಜೆಪಿಯ ಕೆಲ ಕಾರ್ಯಕರ್ತರು. ಸಾಮಾಜಿಕ ಜಾಲತಾಣಗಳಲ್ಲಿ ಮಹಾಯುದ್ಧಕ್ಕೆ ಆಗಮಿಸಿದ ಡಿಕೆಶಿಗೆ ಸ್ವಾಗತ ಅಂತೆಲ್ಲ ಕೂಡ ವ್ಯಂಗ್ಯವಾಗಿ ಪೋಸ್ಟನ್ನು ಹಾಕಲಾಗಿದೆ. ಬಳ್ಳಾರಿ ಲೋಕಸಭಾ ಉಪಚುನಾವಣಾ ಕದನ ಕಣದಲ್ಲಿ ಬಿಜೆಪಿಯಿಂದ ಜಯಶಾಂತ ಮತ್ತು ಕಾಂಗ್ರೆಸ್ನಿಂದ ಉಗ್ರಪ್ಪ ಅವರು ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಯ್ಕೆ ವಿಚಾರ ಸಂಬಂಧಪಟ್ಟಂತೆ ನಿನ್ನೆವರೆಗೂ ಕೂಡ ಸಾಕಷ್ಟು ಚರ್ಚೆಗಳು ನಡೆದಿದ್ದವು. ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಅವರನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಉಗ್ರಪ್ಪ ಅವರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇಲ್ಲಿ ಕಣಕ್ಕಿಳಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧ ಚರ್ಚೆ ಆರಂಭ ಆಗಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಪರ ಹಾಗೂ ವಿರೋಧ ಭರ್ಜರಿ ಚರ್ಚೆ ಆಗ್ತಾ ಇದೆ. ಚುನಾವಣೆಗೂ ಮುನ್ನ ಸೋತ ಕಾಂಗ್ರೆಸ್ ಶಾಂತಾಗಿ ಹೆದರಿ ಬೇರೆ ಜಿಲ್ಲಾ ಅಭ್ಯರ್ಥಿನ ಕಣಕ್ಕಿಳಿಸಿದ ಕಾಂಗ್ರೆಸ್ ಅಂತೆಲ್ಲ ಕೂಡ ಲೇವಡಿ ಮಾಡಲಾಗಿದೆ. ಬಳ್ಳಾರಿ ಲೋಕಸಭಾ ಉಪಚುನಾವಣಾ ಚುನಾವಣೆಗೆ ಮುನ್ನ ಸೋತ ಕಾಂಗ್ರೆಸ್ ಅಂಥೇಳಿ ಇಲ್ಲಿ ಒಂದು ಕಾಮೆಂಟನ್ನು ಹಾಕಿರೋದನ್ನು ನಾನು ನೋಡ್ತಾ ಇದ್ದೀರಿ. ಪೋಸ್ಟ್ಗಳನ್ನು ಹಾಕಿರ್ತಕ್ಕಂಥದ್ದು FBನಲ್ಲಿ ಶ್ರೀಮತಿ ಶಾಂತಾಗೆ ಬೆದರಿ ಬೇರೆ ಜಿಲ್ಲೆ ವ್ಯಕ್ತಿಯನ್ನು ನಿಲ್ಲಿಸಿದೆ ಕಾಂಗ್ರೆಸ್ ಅಂತೆಲ್ಲ ಕೂಡ ಕಾಂಗ್ರೆಸ್ಸನ್ನು ಕಾಲೆಳೆಯುವಂಥ ಪ್ರಯತ್ನವನ್ನು ಇಲ್ಲಿ ಕೆಲವರು ಮಾಡಿದ್ದಾರೆ. ಬಳ್ಳಾರಿ ಲೋಕಸಭಾ ಉಪಚುನಾವಣೆ ಚುನಾವಣೆಗೆ ಮುನ್ನವೇ ಸೋತ ಕಾಂಗ್ರೆಸ್ ಅಂತೇಳಿ ಪೋಸ್ಟನ್ನು ಹಾಕಿರುವಂಥದ್ದು ಹಾಗೂ ಶ್ರೀಮತಿ ಶಾಂತಾಗೆ ಬೆದರಿ ಬೇರೆ ಜಿಲ್ಲೆ ವ್ಯಕ್ತಿ ನಿಲ್ಲಿಸಿದ ಕಾಂಗ್ರೆಸ್ ಅಂತೇಳಿ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನು ಹಾಕಿದ್ದಾರೆ. ಸ್ಥಳೀಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸದೆ ಬೇರೆ ಜಿಲ್ಲೆಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವ ಕಾಂಗ್ರೆಸ್ನ ಬಗ್ಗೆ ಈಗ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅನೇಕರು ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಬಗ್ಗೆ ಟೀಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕಾಲೆಳೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ಭರ್ಜರಿ ಪ್ರಚಾರದಲ್ಲಿ ತೊಡಗಿರತಕ್ಕಂಥದ್ದು ಮಾಜಿ ಸಂಸದೆ ಜಯಶಾಂತ ಅವರು ಈಗ ಮತ್ತೊಮ್ಮೆ ಸ್ಪರ್ಧಾ ಕಣದಲ್ಲಿರುವಂಥದ್ದು. ಕಾಂಗ್ರೆಸ್ಸಿಂದ ಸ್ಥಳೀಯ ಮುಖಂಡರನ್ನೇ ಕಣಕ್ಕಿಳಿಸ್ತಾರೆ ಅಂತಲೇ ಭಾವಿಸಲಾಗಿತ್ತು. ಶಾಸಕ ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ಉಗ್ರಪ್ಪ ಅವರನ್ನು ಕಾಂಗ್ರೆಸ್ ನಾಯಕರು ಕಣಕ್ಕಿಳಿಸಿದ್ದಾರೆ. ಹೀಗಾಗಿ ಯಾವ ರೀತಿ ಇರುತ್ತೆ ಈ ಪೈಪೋಟಿ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಆದರೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಶಾಂತಾಗೆ ಬೆದರಿ ಬೇರೆ ಜಿಲ್ಲೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ ಕಾಂಗ್ರೆಸ್ ಅಂತೆಲ್ಲ ಕೂಡ ಪೋಸ್ಟ್ ಮಾಡಲಾಗಿದೆ. ಇನ್ನು ಕೆಲವರು ಚುನಾವಣೆಗೆ ಮುನ್ನ ಸೋತ ಕಾಂಗ್ರೆಸ್ ಅಂತೇಳಿ ಪೋಸ್ಟನ್ನು ಹಾಕಿದ್ದಾರೆ.